ಸರಿ ಹೊರಗೆ ಬಂದಿರೋರಲ್ಲಿ ಮಾತಿಗೆ ಬೆಲೆ ಕೊಡಲಿಲ್ಲ. ನಿಮ್ಮ ಮೇಲೆ ಒಂದರ ಇದೆಯಾ ರಾಜೀನಾಮೆ? ಒಂದರ ಏನಿಲ್ಲ, ನಾನು ಸ್ವಯಿಚ್ಛೆಯಿಂದನೇ ಕೊಡ್ತಾ ಇದ್ದೀನಿ ರಾಜೀನಾಮೆನ. ಅವರು ಅವರು ನನಗೆ ಸಮಾನಾಂತರವಾದ ಒಂದು ಹುದ್ದೆ ಕೊಡ್ತಾರೆ ನಂಬಿಕೆ ನನಗಿದೆ. ಯಾಕಂದ್ರೆ ನಾನು ಅಡ್ಮಿನಿಸ್ಟ್ರೇಷನ್ ಮಾಡಿರೋ ಎಜುಕೇಟೆಡ್ ಅಂತ ಗೊತ್ತಿದೆ. ಸಾಹೇಬ್ರು ನಾನು ಕೈ ಬಿಡಲ್ಲ, ಅವ್ರ ಸಪೋರ್ಟ್ ನಮಗಿದೆ. ಅದರಿಂದ ರಾಜೀನಾಮೆ ಕೊಡ್ತೀನಿ, ನನ್ಗೆ ಸೂಕ್ತವಾದ ಒಂದು ಸ್ಥಾನಮಾನ ಕೊಡ್ತಾರೆ. ಮುಖ್ಯಮಂತ್ರಿಗಳು ವಚನ ಭ್ರಷ್ಟರಾಗಿದ್ದಾರೆ ಅಂತೇಳಿ ಕಾರಣಕ್ಕೋಸ್ಕರ ನಿಮ್ಮನ್ನ ಕೈ ಬಿಟ್ಟು ಅಲ್ಲ ಸರ್, ಈಗ 18 ಜನರಲ್ಲಿ ಅಲ್ಲ ಸರ್, ಈಗ ಯಾರನ್ನು ಕೈ ಬಿಡದೆ ನಾಗೇಶ್ ಅವ್ರನ್ನ ಯಾಕೆ ಕೈ ಬಿಟ್ರು ಅಂತ ಅಲ್ಲ, ಯಾರನ್ನು ಖುಷಿ ಪಡಿಸೋದಕ್ಕೋಸ್ಕರ ನಿಮ್ಮನ್ನ ಕೈ ಬಿಟ್ರು? ಪ್ರಧಾನಮಂತ್ರಿ ಕಚೇರಿಗೆ ಪತ್ರ ಹೋಗಿದೆ ಅಂತಾರಲ್ಲ, ಅದೇ ಪತ್ರಕ್ಕೋಸ್ಕರ ನಿಮ್ಮನ್ನ ಯಾವ್ದು ಕಂಪ್ಲೇಂಟ್ ಇಲ್ಲ ಏನಿಲ್ಲ. ಜನರಲ್ ಆಗಿ ಒಟ್ಟಿನಲ್ಲಿ ಕ್ಲಿಯರ್ ಮಾಡೋಕ್ಕೆ ನಾನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ಕ್ಲಿಯರ್ ಮಾಡ್ತೀನಿ. ನನಗೊಂದು ಒಳ್ಳೆ ಹುದ್ದೆ ಕೊಡಬೇಕು ಅಂತ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ತಾರೆ, ನಾನು ಕೇಳಿ ಕೊಡ್ಕೊಂತೀನಿ. ನೀವೇ ನೋಡ್ತೀರಾಗೆ ಸರ್, ತಪ್ಪು ಮಾಡ್ದೇನೆ ಹಂಗಾದ್ರೆ ನಿಮಗೆ ಶಿಕ್ಷೆ ಕೊಟ್ರಾ? ನೀವು ಯಾವ್ದೇ ತಪ್ಪೆ ಮಾಡಿಲ್ವ ಹಂಗಾದ್ರೆ ಶಿಕ್ಷೆ ಕೊಟ್ರಾ? ಆ ಶಿಕ್ಷೆಯನ್ನ ನೀವು ಸ್ವೀಕಾರ ಮಾಡೋದಕ್ಕೆ ರೆಡಿ ಇದ್ದೀರಾ? ತಪ್ಪು ಯಾರು ಮಾಡಿದ್ರು? ನಾನು ಮಾಡಿಲ್ಲ, ನಿಮ್ಗೆ ಗೊತ್ತೇ ಇದೆ. ಸಾಕಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಇಲಾಖೆಯಲ್ಲಿ, ಮತ್ತೆ ಅದನ್ನೆಲ್ಲ ಯಾಕೆ ಪಡಿಗಣಿಸ್ತಾ? ಏನ್ ರೀಸನ್, ಏನಕ್ಕಂತ ಹೇಳಿದ್ರಲ್ಲ, ಏನಕ್ಕಂತ ಹೇಳಿದ್ರಾ? ಕಾರಣ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ನಾನು ಕ್ಲಿಯರ್ ಮಾಡಬೇಕು, ನಿರ್ಧಾರ ಮಾಡಿದ್ದೀನಿ. ಸಮಾನಾಂತರ ಒಂದು ಹುದ್ದೆ ಕೊಡ್ತಾರೆ. ಏನ್ ಸರ್ ಆತರ ಸಮಾನಾಂತರ ಹುದ್ದೆ ಅಂದ್ರೆ ಏನ್ ಸರ್? ಈಗ ಈಕ್ವಲಿಂಗ್ ಪೋಸ್ಟ್ ಕೊಡ್ತೀನಿ ಮತ್ತೆ ಸಚಿವರನ್ನಾಗಿ ಮಾಡಬೇಕು, ಹಾಗಾದ್ರೆ ಮುಂದೆ ಭರವಸೆ ಕೊಟ್ಟಿದ್ದಾರಾ? ಇಲ್ಲ, ಅದನ್ನು ರಾಜಕೀಯ ಕಾರ್ಯದರ್ಶಿ ಮಾಡ್ತಾರಾ? ಅದೇ ದೊಡ್ಡ ಹುದ್ದೆ ಅಂದ್ರೆ ಸಮಾನಾಂತರ ಹುದ್ದೆ ಅದನ್ನ ಅಲ್ಲ, ರಾಜಕೀಯ ಕಾರ್ಯದರ್ಶಿ ಮಾಡಿದ್ರೆ ಸಮಾನಾಂತರ ಹುದ್ದೆ ಸರ್? ಮುಖ್ಯಮಂತ್ರಿಗಳು ಏನ್ ನಿರ್ಧಾರ ತಗೊಂತಾರೋ ಅದಕ್ಕೆ ನಾನು ಬದನಾಗಿದ್ದೀನಿ.